ನಾನು ಅದಕ್ಕೆ ಡಿ ಎಫ್ ಅವ್ರಿಗೆ ಹೇಳ್ತೀನಿ, ರೀ ಇನ್ವೆಸ್ಟಿಗೇಷನ್ ಮಾಡ್ರಿ, ಯಾರ್ಯಾರು ಇದ್ದಾರೆ ಬೇಗ ಅವ್ರನ್ನ ಶಿಕ್ಷೆಗೆ ಒಳಗೆ ಮಾಡಿ, ಯಾರೇ ಇದ್ರು ಮುಲಾಜ್ ನೋಡ್ಬೇಡಿ ಶಿಕ್ಷೆಗೆ ಮಾಡಿ ಅಂತ ನಾನೇ ಹೇಳಿದ್ದೀನಿ ಅವ್ರಿಗೆ ಡಿ ಎಫ್ ಅವ್ರಿಗೆ ದಿಶಾ ಮೀಟಿಂಗ್ ಅಲ್ಲಿ. ಯಾರೇ ಇದ್ರು ಮುಲಾಜ್ ನೋಡಕ್ ಹೋಗ್ಬೇಡಿ, ಅವ್ರನ್ನ ಶಿಕ್ಷೆ ಆಗ್ಲೇಬೇಕು ಇದಕ್ಕೆ, ದಿಸ್ ಇಸ್ ಸಿವಿಯರ್ ಕ್ರೈಮ್ ಅಂತ ಹೇಳಿದ್ದೀನಿ. ಯಾಕೆ ಹೇಳಿದ್ದೀನಿ ಅಂದ್ರೆ, ನಾನು ಒಬ್ಬ ವೈಲ್ಡ್ ಲೈಫ್ ಲವರ್ ಆಯ್ತಲ್ಲ, ನಾನು ಕೂಡ ಬಹಳಷ್ಟು ದಿನ ಕಾಡೊಳಗಡೆ ಇದ್ದಿ, ಅಲ್ಲೆಲ್ಲ ಅಲ್ಲಿ ಅಲ್ಲಿ ಕಾಡೊಳಗಡೆ ಪ್ರಾಣಿಗಳನ್ನ ವೀಕ್ಷಣೆ ಮಾಡೋದಕ್ಕೆ ಹೋಗೋದು, ಇವೆಲ್ಲ ಮಾಡೋ ಅಂತ ಕೆಲ್ಸಗಳು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಮೇನಕಾ ಗಾಂಧಿ ಅವರು ಎಷ್ಟು ಅನಿಮಲ್ ಲವರ್ ಅಂತ ಗೊತ್ತಿದ್ಯೋ ಅದರಷ್ಟೇ ನಾನು ಇಷ್ಟಪಡ್ತೀನಿ ನಿಮ್ಮ ಪ್ರಾಣಿಗಳನ್ನ ಇವತ್ತು. ಹಾಗಾಗಿ ನಾನು ಒಂದೇ ಕೇಳೋದು ಇಷ್ಟೇನೆ, ಅವ್ರಿಗೆ ಶಿಕ್ಷೆ ಆಗಲಿ ನಾನು ಬೇಡ ಅನ್ನಕ್ಕೆ ಹೋಗಲ್ಲ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಡ್ರೈವರ್ ಮಾಡಿರೋ ಕೆಲಸಕ್ಕೆ ಓನರ್ನ ಅರೇಜ್ ಮಾಡ್ತಿದ್ದಾರೆ ಅಂತ, ಅದಕ್ಕೆ ನಾನು ಏನಂದೆ ಡಿ ಎಫ್ ಅವ್ರಿಗೆ, ನೋಡಿ ಸರ್ ಅವ್ರದ್ರಲ್ಲಿ ಏನು ಸಮಸ್ಯೆ ಇದೆ ತಿಳ್ಕೊಳ್ಳಿ, ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ, ಡ್ರೈವರ್ ತಪ್ಪು ಮಾಡಿದರೆ ಡ್ರೈವರ್ನ ಅರೆಸ್ಟ್ ಮಾಡಿ, ಓನರ್ ತಪ್ಪಿದ್ರೆ ಓನರ್ನ ಅರೆಸ್ಟ್ ಮಾಡಿ ಅಂತ ನಾನು ಅವತ್ತೇ ಮಾತು ಹೇಳಿದ್ದೀನಿ ಅವ್ರಿಗೆ. ಸೊ ಹಾಗಾಗಿ ಡಿ ಎಫ್ ಅವರು ನಾನು ಎನ್ಕ್ವೈರಿ ಮಾಡ್ತೀನಿ ಸರ್, ಎನ್ಕ್ವೈರಿ ಮಾಡಿದ ನಂತರ ನಾನು ಏನು ಮಾಡ್ತೀನಿ, ಅವ್ರು ಯಾರೇ ತಪ್ಪಿಸ್ತಿದ್ರು ನಾನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಬೆಂಬಲವಾಗೂ ಅವ್ರಿಗೆ ನಿಂತಿದ್ದೀನಿ. ಇವತ್ತು ಅದು ಬಿಟ್ಟರೆ ಅದು ನಡೆದ್ರೆ ಅವ್ರೇನೋ ಡಿ ಸಿ ಪಿ ಹರೀಶ್ ಪಾಂಡೆ ಅಂತ ಮೆನ್ಷನ್ ಮಾಡಿದ್ದಾರೆ ಲೆಟ್ರಲ್ಲಿ, ನಾನು ನೋಡಿದೆ ಅದನ್ನು. ಅವ್ರಿಗೂ ಬೇಕಾದ್ರೆ ಫೋನ್ ಮಾಡಿ ಕೇಳಿ, ಪ್ರಜ್ವಲ್ ರೇವಣ್ಣ ಅವ್ರೇನಾದ್ರು ಕರೆ ಮಾಡಿದಾರಾ ಇಲ್ಲ ಬೇಡ, ನಮ್ಮ ಡಿ ಎಫ್ ಅವ್ರಿಗೂ ಫೋನ್ ಮಾಡಿ ಕೇಳಿ, ಏನಾದ್ರು ನಾ ಫಾರೆಸ್ಟ್ ಇಲಾಖೆಯವ್ರಿಗೆ ಫೋನ್ ಮಾಡಿ ಅವ್ರನ್ನ ಕೇಸ್ ಮಾಡಬೇಡಿ ಇವ್ರನ್ನ ಕೇಸ್ ಮಾಡಬೇಡಿ ಅಂತ ಹೇಳಿದ್ದೀನ. ನೋಡಿ ಇವೆಲ್ಲ ಸುಮ್ಮನೆ ತಿಳ್ಕೊಳ್ದೇನೆ, ಇವೆಲ್ಲ ಮಾಹಿತಿನ ಸುಮ್ಮನೆ ಏನೇನೋ ಪತ್ರ ಬರೆಯೋದಲ್ಲ. ಒಬ್ರು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ ಅವ್ರು, ಮೇನಕಾ ಗಾಂಧಿ ಅವರು, ತಿಳುವಳಿಕೆ ಇರಬೇಕು ಇದರಲ್ಲೆಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರಿಗೆ. ನಾನು ಒಬ್ಬ ರೆಸ್ಪಾನ್ಸಿಬಲ್ ಸಂಸದನಾಗಿ ಮಾತಾಡ್ತಾ ಇದ್ದೀನಿ, ನಾವು ಮಲ್ನಾಡು ಏರಿಯಾದಲ್ಲೇ ಇರೋವಂಥದ್ದು. ಎವ್ರಿ ಡೇ ನಮ್ಮಲ್ಲಿ ಇವತ್ತು ಎಲಿಫೆಂಟ್ ಆ್ಯಂಡ್ ಹ್ಯೂಮನ್ ಇನ್ಫ್ಲಿಕ್ಟ್ ಭಾಳ ಇದ್ದಾವೆ. ಇವತ್ತು ಎಲಿಫೆಂಟ್ ಆ್ಯಂಡ್ ಹ್ಯೂಮನ್ ಇನ್ಫ್ಲಿಕ್ಟ್ ಎಷ್ಟಿದೆ ಅಂದರೆ, ಜಸ್ಟ್ ಮ್ಯಾಟ್ರ್ ಆಫ್ 4 ಮಂತ್ಸಲ್ಲಿ ನಮಗೆ 7 ಡೆತ್ ಆಗಿದೆ. ಅರ್ಥ ಆಯ್ತಲ್ಲ, 7 ಡೆತ್ ಆದಂಥ ಸಂದರ್ಭದಲ್ಲೂ ನಾವು ಯಾವ ಆನೆನೂ ಸಾಯಿಸಿಲ್ಲ, ಆನೆನ ರೀಲೊಕೇಟ್ ಮಾಡಿಸಿದ್ದೀವಿ, ಟ್ರಾನ್ಸ್ಲೊಕೇಟ್ ಮಾಡಿದ್ದೀವಿ. ನನ್ನ ಪೀರಿಯಡಲ್ಲಿ ಈ 3 ಇಯರ್ಸಲ್ಲಿ 7 ಎಲಿಫೆಂಟ್ಸ್ನ ಟ್ರಾನ್ಸ್ಲೊಕೇಟ್ ಮಾಡಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.